ನನ್ಮಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ. ಕಳೆದ ಕ್ಲಾಸ್ನಲ್ಲಿ ನಾನು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವೋಲ್ ಈ ಒಂದು ಕಾವ್ಯ ಭಾಗದ ಮೊದಲ ಎರಡು ಆಯ್ದ ಕಾವ್ಯ ಭಾಗದ ತುಣುಕನ್ನು ನಿಮ್ಮೊಟ್ಟಿಗೆ ನಾನು ಮಾತನಾಡಿದ್ದೆ. ಆ ಭಾಗ ಏನನ್ನ ಹೇಳುತ್ತೆ? ಅಕಟ ಹೆಂಗಸು ಜನ್ಮವನ ಸುಡಲಿ. ಈ ಸಾಲನ್ನ ಪ್ರಯೋಗ ಮಾಡಿರುವಂಥದ್ದು ಸೈರಂದ್ರಿ ಅಥವಾ ದ್ರೌಪದಿ. ಯಾಕೆ ಈ ಸಾಲನ್ನ ಪ್ರಯೋಗ ಮಾಡಿದ್ದು ಅಂತ ನಾವು ಪ್ರಶ್ನೆ ಮಾಡಿದ್ರೆ ಸಾಕು ಸಾಕಾಗೋಗಿದೆ. ಕೀಚಕನಿಂದ ತುಂಬ ನೋವನ್ನು ಅನುಭವಿಸ್ಬಿಟ್ಟಿದ್ದಾಳೆ. ಆತನ ಉಪಟಳವನ್ನು ತಾಳಲಾರದೆ ಈ ಹೆಣ್ಣಿನ ಜನ್ಮ ಬೇಡವೇ ಬೇಡ ಅಂತ ಹೇಳಿ ಆಕೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಒಂದು ಹಿನ್ನೆಲೆ ಇದು. ಮೊದಲ ಕಾವ್ಯ ಭಾಗದ ತುಣುಕಿನಲ್ಲಿ ನಾವು ನೋಡಿದ್ವಿ. ಇನ್ನು ಎರಡನೇ ಕಾವ್ಯ ಭಾಗ ಏನನ್ನು ಹೇಳುತ್ತೆ? ಕುಮಾರವ್ಯಾಸನ ಒಂದು ಬರವಣಿಗೆಯ ಶೈಲಿಯನ್ನು ನಾವು ನೋಡಬಹುದು ಅಲ್ವಾ? ಬರವಣಿಗೆಯ ಶೈಲಿಯನ್ನು ನೋಡು. ಯಮಸುತಂಗೆ ನಾನು ಹೇಳಿದ್ರೆ, ಆತನಿಗೆ ಹೇಳಿದ್ರೆ ಆತ ಧರ್ಮಕ್ಷಮೆಯ ಗರ ಬರೆದು ಬಿಟ್ಟಿದೆ. ಇನ್ನು ಪಾರ್ಥನಿಗೆ ಹೇಳ ಅವನು ನನಗೆ ಮಮತೆಯುಳ್ಳವನು ಅಂತ ಅವನಿಗೆ ಹೇಳ ಅವನು ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ. ಇನ್ನು ಉಳಿದ ಇಬ್ಬರು ನಕುಲ ಮತ್ತು ಸಹದೇವರು ಕೀಚಕ ಅನ್ನುವಂತಹ ಈ ನಾಯನ್ನ ಕೊಲ್ಲಿಕ್ಕೆ ಅಕ್ಷಮರು, ಅಸಮರ್ಥರು. ಹಾಗಾಗಿ ಇವರಿಂದಲೂ ಸಾಧ್ಯವಿಲ್ಲ. ಪಾಂಡವರ ಇವರಲ್ಲಿ ಕ್ರಮವಾಗಿ ನಾವು ನೋಡ್ತಾ ಹೋದ್ರೆ ಮೊದಲು ಧರ್ಮರಾಯ, ಆನಂತರ ಭೀಮ, ಅರ್ಜುನ, ನಕುಲ, ಸಹದೇವ, ಈ ರೀತಿನೇ ಕ್ರಮವಾಗಿ ಮಾತಾಡ್ಕೊಂಡು ಹೋಗ್ಬೇಕಾಗಿತ್ತು ಕುಮಾರವ್ಯಾಸ, ಅಥವಾ ಬರವಣಿಗೆ ಮಾಡಬೇಕಾಗಿತ್ತು. ಆದರೆ ಆತನ ಬರವಣಿಗೆ ಶೈಲಿ ಭಿನ್ನವಾಗಿದೆ ಅನ್ನೋದಕ್ಕೆ ಭೀಮನನ್ನ ಮೊದಲು ಹೇಳಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಯಾಕೆ ಮೊದಲು ಹೇಳಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದರೆ ಅಂತಿಮವಾಗಿ ಆತನೇ ನನ್ನ ಸಹಾಯಕ್ಕೆ ಬರುವಂಥದ್ದು ಅಂತ ಹೇಳಿ ದ್ರೌಪದಿ ನಿರ್ಧಾರ ಮಾಡಿಕೊಂಡಿರುವಂತಹ ಒಂದು ಹಿನ್ನೆಲೆಯಲ್ಲಿ ಬರವಣಿಗೆಯ ಶೈಲಿ ರೂಪುಗೊಂಡಿದೆ. ಕಳೆದ ತರಗತಿಯಲ್ಲಿ ನಾನು ನಿಮ್ಮೊಟ್ಟಿಗೆ ಮಾತನಾಡಿದ್ದೆ, ಯಮನ ವರಪ್ರಸಾದದಿಂದ ಧರ್ಮರಾಯನ ಜನ್ಮವಾಗುತ್ತೆ, ಹಾಗೆಯೇ ವಾಯುದೇವನ ಅಥವಾ ಮಾರುತ ಅಲ್ವಾ ಪವನ ಸುತ ಅಂತ ಹೇಳಿ ಕರೀತಾರೆ. ಪವನ ಸುತ ಅಂದರೆ ಮಗ, ಪವನ ಅಂದರೆ ಗಾಳಿ. ಗಾಳಿಯ ಮಗ ಯಾರು? ಇಲ್ಲಿ ಭೀಮನನ್ನು ಕರೆಯುವಂಥದ್ದು. ಇದು ಕೂಡ ವರಪ್ರಸಾದದಿಂದಲೇ ಬಂದಂಥದ್ದು. ಅಂದರೆ ವಾಯುದೇವನನ್ನು ನೆನೆದು, ಕುಂತಿ ವಾಯುದೇವನನ್ನು ನೆನೆದು ಭೀಮನನ್ನು ಪಡೆದುಕೊಳ್ಳುವಂಥದ್ದು. ಇಂದ್ರನನ್ನು ನೆನೆದು ಅರ್ಜುನನನ್ನು ಪಡ್ಕೊಳ್ತಾಳೆ. ಆನಂತರ ಮಾದ್ರಿ, ಆಕೆಗೂ ಕೂಡ ಮಕ್ಕಳಿರಲಿಲ್ಲ, ಅಶ್ವಿನಿ ದೇವತೆಗಳನ್ನು ನೆನೆದು ನಕುಲ ಮತ್ತು ಸಹದೇವ ಈ ಅವಳಿ ಮಕ್ಕಳನ್ನು ಪಡ್ಕೊಳ್ಳುವಂಥದ್ದು. ಒಟ್ಟಾರೆ ವರಪ್ರಸಾದದಿಂದ ಹುಟ್ಟಿದಂತಹ ಪಾಂಡವರೈವರು ಪಾಂಡುರಾಜನ ಮಕ್ಕಳು ಅಂತಲೇ ನಾವು ಗುರುತಿಸುವಂಥದ್ದು. ವರಪ್ರಸಾದದಿಂದ ಜನಿಸಿರುವಂಥದ್ದು. ಆದರೆ ಈ ಪಾಂಡುರಾಜನಿಗೆ ಮಕ್ಕಳಾಗದೇ ಇರೋದಕ್ಕೆ ಪ್ರಮುಖವಾದಂತಹ ಕಾರಣ ಕಳೆದ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ ನಾನು, ಏನಕ್ಕೆ ಆತನಿಗೆ ಮಕ್ಕಳಾಗಲಿಲ್ಲ ಅನ್ನೋದಕ್ಕೆ. ಹಾಗಾಗಿ ವರಪ್ರಸಾದದಿಂದ ಜನಿಸಿದಂತಹ ಈ ಐವರು ಮಕ್ಕಳು ನಿಜವಾಗಿಯೂ ಶೌರ್ಯ ಪರಾಕ್ರಮ ಉಳ್ಳಂಥವರೇ. ಆದರೆ ದ್ರೌಪದಿ ಈ ಕೀಚಕನ ಅಟ್ಟಹಾಸವನ್ನು, ಆತನ ಉಪಟಳವನ್ನು ಈ ನಾಲ್ವರಿಂದಲೂ ಸಾಧ್ಯವಾಗೋದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡ್ತಾಳೆ. ಅದಕ್ಕೆ ಕಾರಣನೂ ಕೂಡ ಕೊಡ್ತಾಳೆ. ಒಂದು, ಧರ್ಮರಾಯ ಧರ್ಮಕ್ಷಮೆಯ ಗರ ಬಡಿದ್ಬಿಟ್ಟಿದೆ ಅವನಿಗೆ, ಹಾಗಾಗಿ ಆತ ನನ್ನ ಸಹಾಯಕ್ಕೆ ಬರೋದಿಲ್ಲ. ಇನ್ನು ಅರ್ಜುನ, ಈತ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ, ಆದ್ದರಿಂದ ಈತನು ಕೂಡ ಸಹಾಯಕ್ಕೆ ಬರೋದಿಲ್ಲ. ಇನ್ನು ಉಳಿದ ನಕುಲ ಮತ್ತು ಸಹದೇವರಿಬ್ಬರು, ಅವರು ಈ ನಾಯನ್ನ ಕೊಲ್ಲಿಕ್ಕೆ ಅಕ್ಷಮರು, ಅಸಮರ್ಥರು, ಸಮರ್ಥರಲ್ಲ ಇವರು. ಹಾಗಾಗಿ ಇವರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು
ಇನ್ನು ಉಳಿದಂತಹ ವ್ಯಕ್ತಿ ಯಾರು ಅಂದರೆ ಭೀಮ. ಆಗ ಆಕೆ ನಿರ್ಧಾರ ಮಾಡ್ಕೊಂಡು ಬರುವಂತಹ ಒಂದು ನಿರ್ಧಾರ ಮಾಡುವಂತಹ ಮಾಡ್ಕೊಂಡು ಬರೋದಿಲ್ಲ ನಿರ್ಧಾರ ಮಾಡುವಂತಹ ಪ್ರಸ್ತುತ ಭಾಗವನ್ನೇ ನಾನು ಈ ಮೂರನೇ ಕಾವ್ಯಭಾಗದ ತುಣುಕಿನಲ್ಲಿ ನಾನು ಮಾತಾಡಲಿಕ್ಕೆ ಹೊರಡುವಂಥದ್ದು. ಮೊದಲು ಕಾವ್ಯವನ್ನು ಕಾವ್ಯಭಾಗದ ವಿಚಾರವನ್ನು ವಾಚಿಸ್ತೇನೆ, ಹಾಗೆ ಗಮನವಿಟ್ಟು ನೋಡ್ಕೊಳ್ಳಿ ನೀವು. ಎಲ್ಲರೂ ಕಲಿ ಭೀಮನೇ ಮಿಡುಕುಳ್ಳ ಗಂಡನು, ಹಾನಿ ಹರಿಬಕೆ ನಿಲ್ಲದ್ ಅಂಗೈಸುವನು, ನಿಲ್ಲದ್ ಅಂಗೈಸುವನು, ಕಡು ಈ ಹಾಳಿಯುಳ್ಳವನು ಕುಲ್ಲನಿವನು, ಕುಲ್ಲನಿವನ್ ಉಪಟಳವನ್ ಆತಂ ಗೆಲ್ಲುವನು, ಹೇಳುವೆನು ಬಳಿಕ ಅವನಲ್ಲಿ ಉರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ. ಉರುಳಿಲ್ಲದೊಡೆ ಕುಡಿವೆನು ಘೋರತರವಾದಂತಹ ವಿಷವನ್ನು ಕುಡಿತೇನೆ ಅಂತ ಹೇಳಿ ಹೇಳುವಂಥದ್ದು. ಇಲ್ಲಿ ನಂಬಿಕೆ ಅನ್ನೋದಿದೆ, ನಂಬಿಕೆಯೇ ನೆಲೆಯಾಗಿರುವಂಥದ್ದು ದ್ರೌಪದಿಯ ಒಂದು ಪಾಲಿಗೆ. ಯಾರನ್ನ ನಂಬ್ತಿದ್ದಾಳೆ ಇಲ್ಲಿ? ಭೀಮನನ್ನು ನಂಬ್ತಾ ಇರುವಂಥದ್ದು. ಈಗ ಈ ನಾಲ್ವರಿಂದಲೂ ಸಾಧ್ಯವಾಗೋದಿಲ್ಲ ಈ ಕೆಲಸ. ಈ ಭೀಮನನ್ನು ನಂಬಿದ್ರೆ ಈ ಕೆಲಸ ಸಾಧ್ಯವಾಗುತ್ತೆ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಬರುವಂತಹ ಒಂದು ಒಂದು ಭಾಗ ಇದು. ಎಲ್ಲರೂ ಅಂದರೆ ಯಾರಲ್ಲಿ? ಈ ಐವರಲ್ಲಿ, ಪಾಂಡವರ ಐವರಲ್ಲಿ ಎಲ್ಲರೂ ಕಲಿ ಭೀಮನೇ ಮಿಡುಕುಳ್ಳ ಗಂಡನು. ಕಲಿ ಅಂದರೆ ಏನು? ಇಲ್ಲಿ ಪರಾಕ್ರಮ. ಪರಾಕ್ರಮಯುತವಾದಂತಹ ಭೀಮನೇ ಮಿಡುಕುಳ್ಳ ಗಂಡನು. ಮಿಡುಕುಳ್ಳ ಅಂದರೆ ಸ್ಪಂದಿಸುವ, ಮಿಡುಕುಳ್ಳ. ಸ್ಪಂದಿಸುವ ಗಂಡನು ಅವನೇ. ನನ್ನ ಸಮಸ್ಯೆಗಳಿಗೆ ಅಥವಾ ನನ್ನ ಹಿಂಸೆಗೆ ಅಥವಾ ಕೀಚಕನ ಉಪಟಳಕ್ಕೆ ಅವನೇ ಸ್ಪಂದಿಸುವಂಥದ್ದು. ಎಲ್ಲರೂ ಕಲಿ ಭೀಮನೇ ಮಿಡುಕುಳ್ಳ ಗಂಡನು. ಹಾನಿ ಅರಿಬ ನಿಲ್ಲದಂಗೈಸುವನು ಅಲ್ವಾ? ಆನಿ ಹರಿಬ ನಿಲ್ಲದಂಗೈಸುವನು. ನನ್ನ ಕಷ್ಟ ನಷ್ಟ, ಅಥವಾ ನನ್ನ ಕಷ್ಟದಲ್ಲಿ ಅಥವಾ ನನಗೆ ಸಮಸ್ಯೆ ಉಂಟಾಯಿತು ಅಂದರೆ ಆ ಸಂದರ್ಭದಲ್ಲಿ ಆನಿ, ಆನಿ ಅಂದರೆ ಸಮಸ್ಯೆ, ತೊಂದರೆ. ಆನಿ ಅರಿಬ ನಿಲ್ಲದಂಗೈಸುವನು, ಕಷ್ಟ ನಷ್ಟದಲ್ಲಿ ಆತ ಸ್ಪಂದಿಸುವಂತಹವನು. ನೋಡಿ, ಕಷ್ಟ ನಷ್ಟದಲ್ಲಿ ನಿಲ್ಲದ ಅಂಗೈಸುವನು. ಅಂಗೈಸುವನು ಅಂದರೆ ಸಹಾಯಕ್ಕೆ ಬರುವವನು ಅಂತ. ನಿಲ್ಲದ ಅಂಗೈಸುವನು, ಅಂಗೈಸು ಅಂದರೆ ಸಹಾಯಕ್ಕೆ ಬರುವನು. ಕಡು ಈ ಹಾಳಿಯುಳ್ಳವನು, ಹೆಚ್ಚು ಸ್ಪರ್ಧಾ ಮನೋಭಾವವುಳ್ಳಂಥವನು. ಕಡು ಅಂದರೆ ಹೆಚ್ಚು. ಈ ಹಾಳಿಯುಳ್ಳವನು ಅಂದರೆ ಸ್ಪರ್ಧಾ ಮನೋಭಾವವುಳ್ಳವನು. ಕಡು ಈ ಹಾಳಿಯುಳ್ಳವನು ಕುಲ್ಲನಿವನು. ಕುಲ್ಲ ಅಂದರೆ ನೀಚ. ಯಾರನ್ನ ನೀಚ ಅಂತ ಹೇಳಿ ಕರಿತಾ ಇರುವಂಥದ್ದು? ಕೀಚಕನನ್ನ. ಕುಲ್ಲನಿವನು, ಕುಲ್ಲನಿವನ್ ಉಪಟಳವನ್. ಉಪಟಳ ಅಂದರೆ ಕಾಟ. ಯಾರ ಕಾಟವನ್ನ? ಕೀಚಕನ ಕಾಟವನ್ನ. ಆತಂ, ಆತ ಅಂದರೆ ಯಾರು? ಭೀಮ. ಕುಲ್ಲನಿವನು, ಕುಲ್ಲನಿವನ್, ಕುಲ್ಲನಿವನ್ ಉಪಟಳವನ್ ಆತಂ, ಆತಂ ಆತಂ ಅಂದರೆ ಭೀಮ. ಗೆಲ್ಲುವನು, ಅವನಲ್ಲಿ ನನಗೆ ನಂಬಿಕೆ ಇದೆ. ಯಾರನ್ನ? ಕೀಚಕನನ್ನು. ಆತ ಕೊಂದೇ ಕೊಲ್ತಾನೆ. ನೋಡಿ ಏನು ಮಾಡ್ತಾನೆ? ಗೆಲ್ತಾನೆ. ಅವನನ್ನು ಅವನಿಂದ ಎಂದಿಗೂ ಈತ ಸೋಲೋದಿಲ್ಲ, ಗೆದ್ದೇ ಗೆಲ್ತಾನೆ. ಗೆಲ್ಲುವನು, ಹೇಳುವೆನು ಬಳಿಕ. ಯಾರಿಗೆ ಹೇಳ್ತೀನಿ? ಭೀಮನಿಗೆ ಹೇಳ್ತೇನೆ. ಈ ರೀತಿ ನನಗೆ ಹಿಂಸೆಯನ್ನು ಕೊಡ್ತಿದ್ದಾನೆ, ಬಲವಂತ ಮಾಡ್ತಿದ್ದಾನೆ ಅಂತ ಹೇಳಿ ನಾನು ಭೀಮನಿಗೆ ಹೇಳ್ತೇನೆ. ಬಳಿಕ ಅವನಲ್ಲಿ ಬಳಿಕ ಅವನಲ್ಲಿ ಉರುಳಿಲ್ಲದೊಡೆ ಬಳಿಕ ಅವನಲ್ಲಿ ಉರುಳಿಲ್ಲದೊಡೆ ಕುಡಿವೆನೂ ಘೋರತರ ವಿಷವ. ಉರುಳಿಲ್ಲದೊಡೆ ಅಂದರೆ ಏನೂ ಪ್ರಯೋಜನವಿಲ್ಲ ಅಂತ ಅಂದ್ಬಿಟ್ರೆ,
ನೋಡಿ ಬಳಿಕ ಅವನಲ್ಲಿ ಉರುಳಿಲ್ಲದೊಡೆ, ಉರುಳು ಅಂದರೆ ಎತ್ತಿರುಳು, ಸತ್ವ ಸಾರ ಅಥವಾ ಅವನಲ್ಲಿ ನಾನು ಏನನ್ನು ಬಯಕೆ ಮಾಡ್ತಿದ್ದೀನೋ ಆ ಒಂದು ಬಯಕೆ ಈಡೇರಲಿಲ್ಲ ಅಂತ ಅಂದರೆ, ಅವನಿಂದ ಪ್ರಯೋಜನ ಆಗಲಿಲ್ಲ ಅಂದರೆ ನಾನೇನು ಮಾಡ್ತೀನಿ, ಕುಡಿವೇನು ಘೋರ ಥರ ಭಯಂಕರ, ಘೋರ ಅಂದರೆ ಭಯಂಕರ ಭಯಂಕರ ವಿಷವ, ವಿಷ ಕುಡಿದ್ಬಿಡ್ತೀನಿ ನಾನು. ಅಂದರೆ ನಂಬಿಕೆ ಇದೆ ಇಲ್ಲಿ, ಈ ನಾಲ್ವರ ಮೇಲೆ ನಂಬಿಕೆ ಇಲ್ಲ. ಯಾಕೆ? ಧರ್ಮರಾಯ ಧರ್ಮ ಅಂತ ಆತ ನನ್ನನ್ನು ತಡೆ ಮಾಡಿಬಿಡ್ತಾನೆ. ಇನ್ನು ಅರ್ಜುನ ಅಣ್ಣನ ಆಜ್ಞೆಯನ್ನು ಅವನು ಮೀರೋದಿಲ್ಲ. ಇನ್ನು ನಕುಲ ಸಹದೇವ ಈ ನಾಯನ್ನು ಕೊಲ್ಲಿಕ್ಕೆ ಅವರಿಂದ ಸಾಧ್ಯವಾಗೋದಿಲ್ಲ, ಅಸಮರ್ಥರವರು. ಇನ್ನು ಶೌರ್ಯ ಮತ್ತು ಪರಾಕ್ರಮ ಉಳ್ಳಂಥವನು ಯಾರು ಅಂದರೆ ಕಲಿಭೀಮ, ಭೀಮನೇ. ಹಾಗಾಗಿ ಅವನೇನಾದರೂ ನನ್ನ ಸಹಾಯಕ್ಕೆ ಬರಲಿಲ್ಲ ಅಂದರೆ ನಾನೇನು ಮಾಡ್ತೀನಿ, ಘೋರತರವಾದಂಥ ವಿಷವನ್ನು ಕುಡಿದ್ಬಿಡ್ತೇನೆ. ಇನ್ನು ಆತನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಆ ನಂಬಿಕೆಯ ಹಿನ್ನೆಲೆಯಲ್ಲಿಯೇ ಭೀಮನನ್ನು ಆ ಸಂದರ್ಭದಲ್ಲಿ ನೆನೀತಾ ಇರುವಂತಹ ಒಂದು ಹಿನ್ನೆಲೆಯನ್ನು ಇಲ್ಲಿ ಗಮನಿಸ್ಬೋದು. ಮತ್ತೊಮ್ಮೆ ವಾಚಿಸ್ಕೊಡ್ತೇನೆ ನೋಡ್ಕೊಳ್ಳಿ. ಎಲ್ಲರಳು ಕಲಿಭೀಮನೆ ಮಿಡುಕುಳ್ಳ ಗಂಡನು, ಆನಿ ಅರಿಬ ನಿಲ್ಲದಂಗೈಸುವನು, ಕಡು ಈ ಹಾಳಿಯುಳ್ಳವನು, ಕುಲ್ಲನಿವನು ಕುಲ್ಲನಿವನ್ ಉಪಟಳವನ್ ಆತಂ ಗೆಲ್ಲುವನು. ಹೇಳುವೆನು ಬಳಿಕ ಅವನಲ್ಲಿ ಬುರುಳಿಲ್ಲದೊಡೆ ಕುಡಿವೆನೂ ಘೋರತರ ವಿಷವ. ಈ ಸಂಪೂರ್ಣ ಈ ಕಾವ್ಯ ಭಾಗದ ತುಣುಕನ್ನ ಭಾವಾರ್ಥಕ್ಕೆ ಕೇಳುವಂಥದ್ದು ಇದು ನಿಮ್ಮ ಗಮನದಲ್ಲಿರಲಿ. ಅಂದರೆ ನಂಬಿಕೆಯ ಹಿನ್ನೆಲೆಯಲ್ಲಿ ಯಾರು ದ್ರೌಪದಿ ಆ ಕಲಿಭೀಮನನ್ನು ನೆನಪು ಮಾಡ್ಕೊಳ್ತಾ ಇರುವಂಥದ್ದು, ಅವನೇ ಈಗ ನನ್ನ ಸಮಸ್ಯೆಯನ್ನು ಬಗೆಹರಿಸುವಂಥವನು ಅಂತ. ನನ್ನ ಕಷ್ಟ ನಷ್ಟಗಳಿಗೆ ಅವನೇ ಆಗೋದು ಮತ್ತು ಸ್ಪಂದಿಸುವ ಮನೋಭಾವ ಉಳ್ಳಂಥವನು ಅವನು. ಎಲ್ಲದಕ್ಕಿಂತ ಮಿಗಿಲಾಗಿ ಪರಾಕ್ರಮಿ, ಬಲಶಾಲಿಯುಳ್ಳಂಥವನು. ಜೊತೆಗೆ ಆತ ಸಹಾಯಕ್ಕೆ ಬರ್ತಾನೆ. ಎಲ್ಲದಕ್ಕಿಂತ ಮಿಗಿಲಾಗಿ ಹೆಚ್ಚು ಸ್ಪರ್ಧಾ ಮನೋಭಾವ ಉಳ್ಳಂಥವನು. ಸ್ಪರ್ಧಾ ಮನೋಭಾವ ಉಳ್ಳಂಥವನು ಅಂದರೆ ಸ್ಪರ್ಧೆಗೆ ಇಳಿದ್ರೆ ಗೆಲ್ಲುವವನು ಅವನೇ, ಹೆಚ್ಚು ಅವನೇ ಗೆಲ್ಲವನು, ಇನ್ಯಾರು ಗೆಲ್ಲಲಿಕ್ಕೆ ಆಗೋದಿಲ್ಲ. ಅಂತಹ ಶೌರ್ಯ ಮತ್ತು ಪರಾಕ್ರಮ ಉಳ್ಳಂಥವನು ಯಾರು ಅಂದರೆ ಭೀಮ. ಹಾಗಾಗಿ ಕುಲ್ಲನಿವನು, ಕುಲ್ಲ ಅಂದರೆ ಯಾರು, ನೀಚ, ನೀಚ ಅಂತ ಯಾರನ್ನ ಕರೆದಿರುವಂಥದ್ದು, ಕೀಚಕನನ್ನು ಕರೆದಿರುವಂಥದ್ದು. ಈ ಕೀಚಕನ ಉಪಟಳವನ್, ಉಪಟಳ ಅಂದರೆ ಏನು, ಕಾಟ, ನನಗೆ ಕಾಟ ಕೊಡ್ತಿದ್ದಾನಲ್ಲ, ಹಿಂಸೆ ಕೊಡ್ತಿದ್ದಾನಲ್ಲ, ತೊಂದರೆ ಕೊಡ್ತಿದ್ದಾನಲ್ಲ, ಈ ತೊಂದರೆಗೆ ಆತಂ ಯಾರು, ಭೀಮ. ಆತಂ ಅಂದರೆ ಭೀಮ, ಭೀಮ ಗೆಲ್ಲುವನು, ಇವನನ್ನ ಸದೇ ಬಡದೇ ಬಡಿತಾನೆ, ಸೋಲಿಸೇ ಸೋಲಿಸ್ತಾನೆ, ಗೆಲ್ಲುವನು. ಹೇಳುವೆನು ಬಳಿಕ ಅವನಲ್ಲಿ, ಹೇಳ್ತೇನೆ ಯಾರಲ್ಲಿ, ಆತನಲ್ಲಿ ಹೇಳ್ತೇನೆ, ಬಳಿಕ ಅವನಲ್ಲಿ ಅವನಲ್ಲಿ ಉರುಳಿಲ್ಲದೊಡೆ ನಾನು ಹೇಳ್ತೇನೆ ಅವನಿಗೆ ನನ್ನ ಸಮಸ್ಯೆಗಳನ್ನ, ಅವನ ಜೊತೆ ನಾನು ಹೇಳ್ಕೊಳ್ತೇನೆ. ಹೇಳ್ಕೊಂಡು ಆತನಿಂದ ಏನಾದರೂ ನನಗೆ ಉಪಯೋಗ ಆಗಲಿಲ್ಲ ಅಂದರೆ, ಪ್ರಯೋಜನ ಆಗಲಿಲ್ಲ ಅಂದರೆ ಏನು ಮಾಡ್ತೀನಿ, ಕುಡಿವೆನು ಘೋರತರ ವಿಷವ, ಘೋರತರವಾದಂತಹ ವಿಷವನ್ನು ಕುಡಿದ್ಬಿಡ್ತೇನೆ ಅಲ್ವಾ, ಒಂದೇ ಸಲ ಪ್ರಾಣ ಹೋಗ್ಬಿಡ್ಬೇಕು, ಹಾಗೆ ವಿಷವನ್ನು ಕುಡಿದ್ಬಿಡ್ತೇನೆ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಇಲ್ಲಿ ಈ ಎರಡೂ ಸಾಲುಗಳಿದೆಯಲ್ಲ, ಕಲಿಭೀಮನೇ ಮಿಡುಕುಳ್ಳ ಗಂಡನು, ಕಲಿಭೀಮನೇ ಮಿಡುಕುಳ್ಳ ಗಂಡನು, ಈ ಸಾಲಿದೆಯಲ್ಲ, ಇದನ್ನ ಸಂದರ್ಭಕ್ಕೆ ಕೇಳ್ತಾರೆ. ಕಲಿಭೀಮನೇ ಮಿಡುಕುಳ್ಳ ಗಂಡನು ಅಂದ್ರೆ ತನ್ನ ಮನಸ್ಸಿನಲ್ಲಿಯೇ ನಿರ್ಧಾರ ಮಾಡಿಕೊಳ್ಳುವಂತಹ ಸಂದರ್ಭ ಇದು. ಏನ್ ನಿರ್ಧಾರ ಮಾಡ್ಕೊಳ್ತಿದ್ದಾಳೆ, ನನ್ನ ಸಮಸ್ಯೆಯನ್ನು ಬಗೆಹರಿಸುವಂತವನು ಭೀಮನೇ, ಕಲಿಭೀಮನೇ, ಪರಾಕ್ರಮಯುತವಾದಂತಹ ಶೌರ್ಯಯುತವಾದಂತಹ ಭೀಮನೇ ಸ್ಪಂದಿಸುವಂತವನು, ಮಿಡುಕುಳ್ಳ ಸ್ಪಂದಿಸುವ ಮನೋಭಾವ ಉಳ್ಳಂಥವನು, ಮಿಡುಕುಳ್ಳ ಗಂಡನು ಅಂತ ಹೇಳಿ ಆಕೆ ಮನಸ್ಸಿನಲ್ಲಿಯೇ ನಿರ್ಧಾರ ಮಾಡಿಕೊಳ್ಳುವಂತಹ ಒಂದು ಭಾಗ. ಉರುಳಿಲ್ಲದೊಡೆ ಕುಡಿವೆನು ಘೋರತರವಾದಂತಹ ವಿಷವ, ಇದು ಕೂಡ ಸಂದರ್ಭಕ್ಕೆ ಪ್ರಯೋಗ ಮಾಡುವಂತಹ ಸಾಲು. ಉರುಳಿಲ್ಲದೊಡೆ, ಉರುಳು ಅಂದರೆ ತಿರುಳು, ಸಾರ ಸತ್ವ ಅಥವಾ ಆತನಿಂದ ಏನೂ ಪ್ರಯೋಜನ ಆಗಲಿಲ್ಲ ಅಂದರೆ ನಾನೇನು ಮಾಡ್ತೀನಿ, ಕುಡಿತೇನೆ ಘೋರತರವಾದಂತಹ ವಿಷವನ್ನು, ಭಯಂಕರವಾದಂತಹ ಒಂದೇ ಸಲ ಪ್ರಾಣ ಹೋಗ್ಬಿಡ್ಬೇಕು ಅಂತ ವಿಷವನ್ನು ನಾನು ಕುಡಿತೇನೆ ಅಂತ ಹೇಳಿ ನಿರ್ಧಾರ ಮಾಡಿಕೊಳ್ಳುವಂತಹ ಒಂದು ಸಾಲು. ಇದು ತನ್ನ ಮನಸ್ಸಿನಲ್ಲಿಯೇ ನಿರ್ಧರಿಸಿಕೊಳ್ಳುವಂತಹ ಎರಡೂ ಸಾಲುಗಳು ಕೂಡ ಸಂದರ್ಭಕ್ಕೆ ಪ್ರಯೋಗವಾಗುವಂಥದ್ದು. ಸಂಪೂರ್ಣ ಈ ಕಾವ್ಯ ಭಾಗದ ತುಣುಕೆ ಭಾವಾರ್ಥಕ್ಕೆ ಪ್ರಯೋಗವಾಗುತ್ತೆ, ಹಾಗಾಗಿ ಇದು ನಿಮ್ಮ ಗಮನದಲ್ಲಿ ಇರಬೇಕಾಗಿರುವಂಥದ್ದು. ನಂತರದ ಒಂದು ಕಾವ್ಯ ಭಾಗದ ತುಣುಕನ್ನು ನೋಡೋಣ, ನಾಲ್ಕನೇದಿದು.
ಎಬ್ಬಿಸಲು ಬುಗಿಲೆಂಬೆನೋ ಮೇಲ್ ಒಬ್ಬಳೇಕೆ ಒಬ್ಬಳೇತಕ್ಕೆ ಬಂದೆ ಮೋರೆಯ ಮಬ್ಬಿತ್ ಏಕೆ ಎಂದ ಎನ್ನ ಸಂತೈಸುವನ ಸಾಮದಲ್ಲಿ ತುಬ್ಬುವುದು ತಾ ಬಂದ ಬರವಿದು ನಿಬ್ಬರವಲ ಜನದ ಮನಕಿ ಮನಕ್ಕಿನ್ ಎಬ್ಬಿಸಿಯೇ ನೋಡಿವೆನೆನುತ ಸಾರಿದಳು ವಲ್ಲಭನ. ಇಲ್ಲಿ ಏನಿದೆ, ಇಲ್ಲಿ ಎಬ್ಬಿಸು ಅಂತ ಒಂದು ಪದ ಇದೆ. ಎಲ್ಲಿದೆ? ಇಲ್ಲಿದೆ ನೋಡಿ. ಎಬ್ಬಿಸು ಅಂದ್ರೆ ಆತ ಮಲಗಿದ್ದಾನೆ ಅಂತ ಅರ್ಥ. ಯಾರು ಮಲಗಿರುವಂಥದ್ದು? ಭೀಮ ಮಲಗಿದ್ದಾನೆ. ಅಂದ್ರೆ ಆಕೆ ಬಂದಿರುವಂಥದ್ದು ರಾತ್ರಿಯ ಸಮಯ ಆಗಿರಬಹುದು, ಹಾಗಾಗಿ ಭೀಮ ಮಲಗಿದ್ದಾನೆ. ಈಗ ನಾನು ಏನ್ ಮಾಡ್ತೀನಿ, ಎಬ್ಬಿಸಲು ಬುಗಿಲೆಂಬೆನೋ. ಈಗ ನಾನು ಭೀಮನನ್ನ ಎಬ್ಬಿಸಿದ್ರೆ ಏನಾಗ್ಬಹುದು? ಸಿಟ್ಟುಗೊಳ್ತಾನ ಬುಗಿಲೆಂಬೆನೋ. ಬುಗಿಲು ಅಂದ್ರೆ ಸಿಟ್ಟುಗೊಳ್ಳೋದು ಅಥವಾ ಕೋಪ. ಈಗ ಆಕೆಯ ಮನಸ್ಥಿತಿ ಹೇಗಿದೆ ಅಂದ್ರೆ, ಒಂದು ವಿಧದಲ್ಲಿ ಸಮಾಧಾನ ಮಾಡುವವರು ಇದ್ದಾರೆ ಅಂದ್ರೆ ನೂರ ಆನೆ ಫಲ ಇದ್ದಂತೆ ಅಲ್ವಾ. ಸಮಾಧಾನ ಮಾಡೋರು, ಈಗ ನನಗೆ ಸಮಸ್ಯೆ ಆಗಿದೆ, ಸಮಾಧಾನ ಮಾಡ್ತಿದ್ದಾರೆ, ನನ್ನನ್ನು ಸಂತೈಸ್ತಿದ್ದಾರೆ ಅಂದ್ರೆ ಒಂದು ನೂರ ಆನೆ ಫಲ ಇದ್ದಂತೆ. ಹಾಗಾಗಿ ಆ ಒಂದು ಹಿನ್ನೆಲೆಯಿಂದ ಭೀಮನನ್ನ ನಂಬಿ ಯಾರು ಬರ್ತಾ ಇರುವಂಥದ್ದು? ಈ ದ್ರೌಪದಿ ಬರ್ತಾ ಇರುವಂಥದ್ದು. ಭೀಮನನ್ನು ನಂಬಿದ್ದಾಳೆ. ಈಗ ನನಗೆ ನನ್ನ ಸಹಾಯಕ್ಕೆ ಬರುವವನು ಆತನೇ ಅಂತ ಹೇಳಿ ಭೀಮನನ್ನು ನಂಬಿ ಬರುವಂಥದ್ದು. ಜೊತೆಗೆ ಆಕೆಯಲ್ಲಿ ಎರಡು ಮನಸ್ಸಿದೆ, ಒಂದು ಸಕಾರಾತ್ಮಕ ಮನಸ್ಸಿದೆ, ಒಂದು ನಕಾರಾತ್ಮಕ ಮನಸ್ಸಿದೆ. ಸಕಾರಾತ್ಮಕ ಮನಸ್ಸು ಅಂದ್ರೆ ನನ್ನ ಸಹಾಯಕ್ಕೆ ಭೀಮ ಬರ್ತಾನೆ ಅನ್ನುವಂತಹ ಮನಸ್ಸು. ಇನ್ನೊಂದು ನಕಾರಾತ್ಮಕ ಮನಸ್ಸು ಅಂದ್ರೆ ಬರ್ತಾನೋ ಇಲ್ವೋ ಅನ್ನುವಂತಹ ಒಂದು ಭವಿಷ್ಯದ ಒಂದು ನಿರ್ಧಾರ, ಬರ್ತಾನೋ ಇಲ್ವೋ ಗೊತ್ತಿಲ್ಲ. ಎರಡು ವಿಧದ ಮನಸ್ಸು ಯಾರಲ್ಲಿ ಇರುವಂಥದ್ದು? ದ್ರೌಪದಿಯಲ್ಲಿ ಇರುವಂಥದ್ದು. ನಮಗೂ ಕೂಡ ಎರಡು ಮನಸ್ಸಿದೆ ಹೌದಲ್ವಾ, ನಮಗಾಗಿರಬಹುದು ಅಥವಾ ನಿಮಗಾಗಿರಬಹುದು, ಎರಡು ಮನಸ್ಸಿದ್ದೇ ಇರುತ್ತೆ. ಒಂದೇ ಮನಸ್ಸು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಮನಸ್ಸಿದ್ರೆ ಆತ ಉನ್ನತವಾಗಿ ಬೆಳೆದು ಬಿಡ್ತಾನೆ ಅಥವಾ ಅಧೋಗತಿಗೆ ಹೋಗ್ಬಿಡ್ತಾನೆ. ಎರಡೂ ಕೂಡ ಆಗುತ್ತೆ. ಅಧೋಗತಿಗಾದ್ರೂ ಹೋಗ್ಬೋದು, ಉನ್ನತಿಯಾಗಿ ಬೆಳಿಬಹುದು. ಎರಡು ಮನಸ್ಸಿರೋದ್ರಿಂದ ತಪ್ಪು ಯಾವುದು ಸರಿ ಯಾವುದು ಅನ್ನುವಂತಹ ನಿರ್ಧಾರ ಮಾಡುವಂತಹ ಸ್ಥಿತಿ ಇರುತ್ತೆ. ಹಾಗಾಗಿ ಇಲ್ಲಿ ಎರಡು ಮನಸ್ಸಿದೆ ಆಕೆಯಲ್ಲಿ. ಏನು ಎರಡು ಮನಸ್ಸು ಯಾವುದಿದೆ ಇಲ್ಲಿ ನೋಡಿ. ಆತ ನನ್ನ ಈಗ ಎಬ್ಬಿಸ್ಬಿಟ್ರೆ ಸಿಟ್ಟುಗೊಳ್ತಾನ ಅಥವಾ ನನ್ನನ್ನು ಒಬ್ಳೇಕೆ ಬಂದೆ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಸರಿರಾತ್ರಿಯಲ್ಲಿ ನೀನು ಒಬ್ಳೇ ಏನಕ್ಕೆ ಬಂದೆ ಅಂತ ಹೇಳಿ ನನ್ನನ್ನು ಸಮಾಧಾನ ಮಾಡ್ತಾನ, ಸಂತೈಸ್ತಾನ? ಅಥವಾ ನಾನು ಬಂದಂತಹ ಸ್ಥಿತಿಯನ್ನು ನೋಡಿ ಜನದ ಮನಕ್ಕಿನ್ ಎಬ್ಬಿಸಿಯೇ ನೋಡಿವೆ. ಅಂದರೆ ಜನರ ಒಂದು ಮನಸ್ಥಿತಿ ಹೇಗಿದೆ, ಅಯ್ಯೋ ಎಂತಹ ಸ್ಥಿತಿಗೆ ಈ ದ್ರೌಪದಿ ಬಂದ್ಬಿಟ್ಲು ಅಂತ ಹೇಳಿ ಅನ್ಕೊಳ್ಳೋದಿಲ್ವಾ? ಹಾಗಾಗಿ ನಾನು ಈಗ ಎಬ್ಬಿಸಿಯೇ ನೋಡ್ತೇನೆ, ಯಾರನ್ನ? ಭೀಮನನ್ನು ಎಬ್ಬಿಸಿಯೇ ನೋಡ್ತೇನೆ ಅಂತ ಹೇಳಿ ನಿರ್ಧಾರ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ನೋಡ್ರಿ. ಎಬ್ಬಿಸಲು ಬುಗಿಲೆಂಬೆನೋ, ನಾನೀಗ ಆತನನ್ನು ಎಬ್ಬಿಸ್ಬಿಟ್ರೆ, ಯಾರನ್ನ ಎಬ್ಬಿಸಿದ್ರೆ? ಭೀಮನನ್ನ ಎಬ್ಬಿಸಿದ್ರೆ ಸಿಟ್ಟುಗೊಳ್ತಾನ ಅಥವಾ ಮೇಣ್ ಮೇಣ್ ಅಂದ್ರೆ ನೋಡಿ, ಮೇಣ್ ಮೇಣ್ ಅಂದ್ರೆ ಅಥವಾ ಮೇಣ್ ಒಬ್ಬಳೇತಕ್ಕೆ ಬಂದೆ, ಅಯ್ಯೋ ಈ ಒಂದು ರಾತ್ರಿನಾಗೆ ನೀನು ಒಬ್ಳೆ ಏನಕ್ಕೆ ಬಂದೆ ಅಂತ ಹೇಳಿ ಬಂದೆ ಮೋರೆಯ ಮಬ್ಬಿ ಏಕೆ ಎಂದು ಎನ್ನ ನೋಡ್ರಿ. ಮೋರೆ ಮೋರೆ ಅಂದ್ರೆ ಮುಖ. ಮಬ್ಬಿದ್ ಮಬ್ಬು ಅಂದ್ರೆ ಕಾಂತಿಹೀನವಾಗೋದು, ಕಾಂತಿಹೀನ ಕಾಂತಿಯುತವಾಗೋದು ಅಂದ್ರೆ ಮುಖದಲ್ಲಿ ಸಂತೋಷದ ಒಂದು ವಾತಾವರಣ. ಕಾಂತಿಹೀನ ಅಂದ್ರೆ ಮುಖದಲ್ಲಿ ಒಂದು ರೀತಿಯಲ್ಲಿ ದುಃಖದ ಒಂದು ಛಾಯೆ ನೋಡ್ರಿ. ಮಬ್ಬಿದ್ ಏಕೆ ಎಂದು ಎನ್ನ, ಯಾಕೆ ಮುಖದಲ್ಲಿ ನಿನ್ನ ಮುಖ ಕಾಂತಿಹೀನವಾಗಿದೆ ಅಂತ ಹೇಳಿ ಸಂತೈಸುವನು. ಸಂತೈಸು ಅಂದ್ರೆ ಸಮಾಧಾನ ಮಾಡ್ತಾನ. ನನ್ನ ಎರಡು ಮನಸ್ಸಲ್ಲಿ ಯೋಚನೆ ಮಾಡ್ತಿದ್ದಾಳೆ ಅವಳು, ಅಥವಾ ಬೈತಾನೋ ಸಿಟ್ಕೊಳ್ತಾನೋ ಅಥವಾ ನನ್ನ ಸಮಾಧಾನ ಮಾಡ್ತಾನೋ, ಎರಡು ಮನಸ್ಸಿದೆ ಇಲ್ಲಿ. ಸಮಾಧಾನ ಮಾಡ್ದ ಅಂದ್ರೆ
ಆಕೆಗೆ ಖುಷಿ, ಅಥವಾ ಸಿಟ್ಟುಗೊಂಡ ಅಂದರೆ ಒಂದು ಕಡೆ ಇನ್ನೂ ಉರಿತಾ ಇರುವ ಬೆಂಕಿ ಮೇಲೆ ತುಪ್ಪ ಸುರಿದಂತೆ ಅಲ್ವಾ. ನೋಡ್ರಿ, ಈಗಾಗಲೇ ಅವಳು ದುಃಖಕ್ಕೆ ಒಳಗಾಗಿದ್ದಾಳೆ, ಬೇಸರದಲ್ಲಿ ಇದ್ದಾಳೆ. ಆ ಬೇಸರದಲ್ಲಿರುವಂತಹ ಸಂದರ್ಭದಲ್ಲಿ ಅವನಿನ್ನೂ ಕೋಪಗೊಳ್ತಾನೋ ನೋಡ್ರಿ. ಸಂತೈಸುವನು ಸಾಮದಲ್ಲಿ, ಸಾಮ ಅಂದರೆ ಸಮಾಧಾನವೇ. ಸಮಾಧಾನದಲ್ಲಿ ಸಂತೈಸುತ್ತಾನ ಅವನು. ತುಬ್ಬುವುದು ಬಗೆಹರಿಸ್ತಾನ ನನ್ನ ಸಮಸ್ಯೆಯನ್ನ, ತುಬ್ಬುವುದು. ತಾ ಬಂದ ಬರವಿದು, ನಾನು ಅತಿ ಉತ್ಸಾಹದಿಂದ ಬರ್ತಾ ಇದ್ದೀನಿ, ನನ್ನ ಸಮಸ್ಯೆಯನ್ನ ಬಗೆಹರಿಸ್ತಾನೆ ಅಂತ ಹೇಳಿ ತಾ ಬಂದ ಬರವಿದು. ಬರ ಅಂದ್ರೆ ಉತ್ಸಾಹದಲ್ಲಿ ಬರುವಂಥದ್ದು. ತಾ ಬಂದ ಬರವಿದು ನಿಬ್ಬರ ನಿಬ್ಬರವಲ ನಿಬ್ಬರವಲ ಅಂದ್ರೆ ಸಹಿಸಲು ಅಸಾಧ್ಯವಾದುದ್ದಲ್ಲವೇ. ನೋಡ್ರಿ, ಇದು ನಿಬ್ಬರವಲ ಸಹಿಸಲು ಅಸಾಧ್ಯವಾದುದ್ದಲ್ಲವೇ. ಜನದ ಮನಕ್ಕಿನ್, ಜನರ ಮನಸ್ಸಿನಲ್ಲಿ ಈ ಒಂದು ಘಟನೆ ಇದೆಯಲ್ಲ, ಯಾವ ಘಟನೆ? ಕೀಚಕ ರಾಜ್ಯಸಭೆಯಲ್ಲಿ ಆಕೆಯನ್ನ ಅವಮಾನ ಮಾಡಿಸಿದಂತಹ ಸಂದರ್ಭ ಇದೆಯಲ್ಲ, ಇದು ಸಹಿಸ್ಲಿಕ್ಕೆ ಅಸಾಧ್ಯವಾದಂತಹ ಘಟನೆ ಅಲ್ವೇ ಇದು? ಯಾರ ಮನಸ್ಸಿನಲ್ಲಿ? ಜನರ ಮನಸ್ಸಲ್ಲಿ, ಜನದ ಮನಸ್ಸಿನಲ್ಲಿ ಅಂತ ಹೇಳಿ ಆತನಿಗೂ ಅರ್ಥವಾಗುತ್ತೆ. ನನ್ನ ಸಮಸ್ಯೆ ಏನು ಅನ್ನೋದು ಆತನಿಗೂ ಅರ್ಥವಾಗುತ್ತೆ. ಎರಡು ವಿಧದಲ್ಲಿ ಯೋಚನೆ ಮಾಡ್ತಿದ್ದಾಳೆ ನೋಡ್ರಿ. ತಾ ಬಂದ ಬರವಿದು, ನಾನೀಗ ಬರ್ತಾ ಇದ್ದೀನಿ, ಆ ಒಂದು ಒಂದು ಉತ್ಸಾಹ ನಿಬ್ಬೆರವಲ್ಲ ಜನರ ಮನಸ್ಸಿನಲ್ಲಿಯೂ ಇದೆ. ಇದು ಸಹಿಸಲು ಅಸಾಧ್ಯವಾದಂತಹ ಒಂದು ಘಟನೆ ಇದು ಅನ್ನೋದು ಜನರ ಮನಸ್ಸಿನಲ್ಲಿಯೂ ಇದೆ, ಹಾಗಾಗಿ ಭೀಮನ ಮನಸ್ಸಿನಲ್ಲಿಯೂ ಕೂಡ ಇದೆ. ಮನಕಿನ್ ಎಬ್ಬಿಸಿಯೇ ನೋಡುವೆನೆನ್ನುತ್ತ ಈಗ ನಿರ್ಧಾರ ಮಾಡಿಬಿಟ್ಲು, ಗಟ್ಟಿ ನಿರ್ಧಾರ ಮಾಡಿಬಿಟ್ಲು. ಆತ ಮಲಗಿದ್ದಾನೆ, ಅವನ ಎಬ್ಬಿಸಿಯೇ ತೀರ್ತಾನೆ. ಅದೇನಾದರೂ ಆಗಲಿ, ಕೋಪಗೊಂಡ್ರೆ ಕೋಪಗೊಳ್ಳಿ, ಅಥವಾ ನನ್ನ ಸಮಾಧಾನ ಮಾಡಿದ್ರೆ ಮಾಡಲಿ, ನಾನು ಸಂಪೂರ್ಣವಾಗಿ ಭೀಮನ ಮೇಲೆ ನಂಬಿಕೆಯನ್ನು ಇಟ್ಬಿಟ್ಟಿದ್ದೇನೆ ಅಂತ ಹೇಳಿ ಆಕೆ ಏನು ಮಾಡ್ತಿದ್ದಾಳೆ? ಎಬ್ಬಿಸಿಯೇ ನೋಡಿ, ಮನಕ್ಕಿನ್ ಎಬ್ಬಿಸಿಯೇ ನೋಡುವೆನ್ ಎನ್ನುತ್ತ ಸಾರಿದಳು ವಲ್ಲಭನ. ವಲ್ಲಭ ಅಂದರೆ ಪ್ರಿಯ, ವಲ್ಲಭ ಅಂದರೆ ಪ್ರಿಯ ಅಥವಾ ಪ್ರಿಯತಮ. ಪ್ರಿಯತಮ ನೋಡುವೆನೆನ್ನುತ್ತ ಸಾರಿದಳು ವಲ್ಲಭನ. ಸಾರಿದಳು ಅಂದ್ರೆ ಏನು? ಸಾರಿದಳು ಅಂದ್ರೆ ಸಮೀಪಕ್ಕೆ ಬರ್ತಾ ಇರುವಂತದ್ದು. ಸಾರಿದಳು ಸಮೀಪಿಸು, ಸಾರಿದಳು ವಲ್ಲಭನ. ಆ ಪ್ರಿಯತಮ ಅಂದ್ರೆ ಯಾರು? ಪ್ರಿಯತಮ ಭೀಮನ ಸನಿಹ ಬರ್ತಾ ಇರುವಂತಹ ಒಂದು ಭಾಗ. ಮತ್ತೊಮ್ಮೆ ವಾಚಿಸ್ತೇನೆ, ಹಾಗೆ ಗಮನವಿಟ್ಟು ನೋಡ್ಕೊಳ್ಳಿ. ಎಬ್ಬಿಸಲು ಬುಗಿಲೆಂಬೆನೋ ಮೇ ಒಬ್ಬಳೇತಕ್ಕೆ ಬಂದೆ, ಮೋರೆಯ ಮಬ್ಬಿದ್ ಏಕೆ ಎಂದು ಎನ್ನ ಸಂತೈಸುವನು ಸಾಮದಲ್ಲಿ. ತುಪ್ಪುವುದು ತಾ ಬಂದ ಬರವಿದು ನಿಬ್ಬೆರವಲ ಜನದ ಮನಕ್ಕಿನ್ ಎಬ್ಬಿಸಿಯೇ ನೋಡಿವೆನ್ ಎನ್ನುತ್ತ ಸಾರಿದಳು ವಲ್ಲಭನ. ನಂತರದ ಕಾವ್ಯಭಾಗದ ತುಣುಕನ್ನು ನೋಡಿ. ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನ್ನು ಹಿಡಿದು ಅಲುಗಲ್ ಅಪ್ರತಿಮಲ್ಲನೆದ್ದನು ನೋಡಿದನು ಪಾಂಚಾಲನಂದನೆಯ ವಲ್ಲಭೆಯೇ ಬರವೇನು ಮುಖದಲ್ಲಿ ತಲ್ಲಣವೇ ತಲೆ ದೂರುತ್ತಿದೆ ತಳುವಿಲ್ಲದ ಉಸುರು ಇರುಳು ಏಕೆ ಬಂದೆ ಲತಂಗಿ ಹೇಳಿಂದ. ಇವಾಗ ಇಂದಿನ ಎರಡು ಕಾವ್ಯಭಾಗದ ತುಣುಕಿನಲ್ಲಿ ಮನಸ್ಸಿನಲ್ಲಿ ಅವಳು ನಿರ್ಧಾರ ಮಾಡ್ಕೊಂಡು ಬಂದಿದ್ದಾಳೆ. ಬಂದು ಈಗ ಏನು ಮಾಡ್ತಿದ್ದಾಳೆ? ಆತ ಮಲಗಿದ್ದಾನೆ, ಆ ಮಲಗಿರುವಂತಹ ಒಂದು ಸಂದರ್ಭದಲ್ಲಿ ಆತನನ್ನು ಎಬ್ಬಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಇದೊಂದು ಶೃಂಗಾರಭರಿತವಾದಂತಹ ಒಂದು ದೃಶ್ಯ, ಇದು ಶೃಂಗಾರಭರಿತವಾದಂತಹ ದೃಶ್ಯ. ಲತಾಂಗಿ ಯಾರನ್ನ ಸಂಬೋಧನೆ ಮಾಡ್ತಾ ಇರುವಂಥದ್ದು? ದ್ರೌಪದಿಯನ್ನ ಸಂಬೋಧನೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಅಪ್ರತಿಮ ಮಲ್ಲ, ಬಲಶಾಲಿಯಾದಂಥವನು,
ಹೌದಲ್ಲ, ಬಲಶಾಲಿಯಾದಂತಹ ಆ ಭೀಮನನ್ನ ಎಬ್ಬಿಸುತ್ತಿರುವಂತಹ ಒಂದು ಸಂದರ್ಭ, ಇವರಿಬ್ಬರ ಒಂದು ರೀತಿ ನೋಡಿ ಹೇಗಿದೆ. ಹಾಗಾಗಿ ಇದೊಂದು ಶೃಂಗಾರಭರಿತ ಅಂತ ಹೇಳಿ ನಾವು ಪ್ರಯೋಗ ಮಾಡಬಹುದು. ಆ ರೀತಿ ಇದೆ, ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ, ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಅಂದ್ರೆ ನಿಧಾನವಾಗಿ ಮೆಲ್ಲ ಮೆಲ್ಲನೆ ನಿಧಾನವಾಗಿ ನಿಧಾನವಾಗಿ ಜೋರಾಗಿ ಏನು ಬಂದು ಆ ಒದಿಕೆಯನ್ನ ಆತ ಹೊಚ್ಚಿಕೊಂಡಿರುವಂತಹ ಆ ಒದಿಕೆ ಇದೆಯಲ್ಲ ಅದೇನು ಜೋರಾಗಿ ಬಂದು ಎಳಿತಿಲ್ಲ ಅವಳು. ಮೆಲ್ಲ ಮೆಲ್ಲನೆ, ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ, ಸಡಿಲಿಸು ಸರಿಸಿ ಸರಿಸಿ, ಮುಸುಕು ಅಂದ್ರೆ ಒದಿಕೆ, ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನ್ನು ಹಿಡಿದು ಅಲುಗಲ್, ಗಲ್ಲವನ್ನ ಹಿಡಿದು ಅಲುಗಿಸ್ತಿದ್ದಾಳೆ, ಗಲ್ಲವನ್ನ ಹಿಡಿದು ಅಲುಗಿಸ್ತಾ ಇರುವಂತದ್ದು, ಗಲ್ಲವನ್ನ ಹಿಡಿದು ಅಲುಗಲ್ ಹಿಡಿದು ಅಲುಗಿಸ್ತಿದ್ದಾಳೆ, ಏಳಿಸ್ತಿದ್ದಾಳೆ, ಮುಸುಕನ್ನ ತಡಿಸ್ತಿದ್ದಾಳೆ, ಗಲ್ಲವನ್ನ ಹಿಡಿದು ಅಲುಗಿಸ್ತಿದ್ದಾಳೆ. ಅಲುಗಿಸಿ ಅಪ್ರತಿಮ, ಅಪ್ರತಿಮ ಪರಾಕ್ರಮಯುತವಾದಂತಹ ಅಪ್ರತಿಮ, ಅಪ್ರತಿಮ ಮಲ್ಲನೆದ್ದನ್. ಅವಾಗ ಭೀಮ ಎದ್ದ, ಅಪ್ರತಿಮ ಮಲ್ಲನೆದ್ದನ್. ಅಪ್ರತಿಮ ಅಂದ್ರೆ ಪರಾಕ್ರಮಿ ಅಂತ ಅರ್ಥ, ಶೌರ್ಯ ಅಥವಾ ಪರಾಕ್ರಮಿ. ಮಲ್ಲನೆದ್ದನು, ನೋಡಿದನು, ನೋಡ್ತಿದ್ದಾನೆ, ಎದ್ದು ಕಣ್ಣುಚ್ಕೊಂಡು ನೋಡ್ತಿದ್ದಾನೆ, ನೋಡಿದನು ಪಾಂಚಾಲ ನಂದನೆಯ. ಪಾಂಚಾಲ ನಂದನೆ ಅಂದ್ರೆ ಮಗಳು, ಪಾಂಚಾಲ ರಾಜ್ಯವನ್ನ ಆಳ್ತಾ ಇರುವಂತವನು ದ್ರುಪದ. ದ್ರುಪದನ ಮಗಳೇ ದ್ರೌಪದಿ. ಹಾಗಾಗಿ ನೋಡಿದನು ಪಾಂಚಾಲ ನಂದನೆಯ. ನಿಮ್ಗೊಂದು ಪ್ರಶ್ನೆ ಕೇಳ್ಬೋದು, ಒಂದು ಅಂಕದ ಪ್ರಶ್ನೆಗೆ ಪಾಂಚಾಲ ನಂದನೆ ಅಂದ್ರೆ ಯಾರು ಅಂತ. ಪಾಂಚಾಲ ನಂದನೆ ಅಂದ್ರೆ ದ್ರೌಪದಿ. ವಲ್ಲಭೆಯೇ ಬರಬೇನು ಮುಖದಲ್ಲಿ, ವಲ್ಲಭೆ, ವಲ್ಲಭೆ ಅಂದ್ರೆ ಪ್ರಿಯೆ, ಪ್ರಿಯೆ ಬರವೇನು ಮುಖದಲ್ಲಿ, ಬರವೇನು ಮುಖದಲ್ಲಿ, ನೀನು ಬರಲು ಕಾರಣವೇನು, ಬರ ಬರಲು. ವಲ್ಲಭೆಯೇ ಬರವೇನು ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ, ನಿನ್ನ ಮುಖ ಹೇಗೆ ನನಗೆ ಗೋಚರವಾಗ್ತಿದೆ ಅಂದ್ರೆ ಭಯದ ಒಂದು ವಾತಾವರಣ ನಿನ್ನ ಮುಖದಲ್ಲಿ ಗೋಚರವಾಗ್ತಾ ಇದೆ. ನೋಡ್ರಿ, ಮುಖದಲ್ಲಿ ತಲ್ಲಣ ಅಂದ್ರೆ ಭಯ, ಭಯವೇ ತಲೆದೋರುತ್ತಿದೆ, ಅದೇ ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು ನನಗೆ, ತಲೆದೋರುತ್ತಿದೆ. ತಳುವಿಲ್ಲದ್, ತಳುವಿಲ್ಲದ್ ತಡಮಾಡದೆ, ತಳುವಿಲ್ಲದ್ ಅಂದ್ರೆ ತಡಮಾಡದೆ, ತಡಮಾಡದೆ. ಉಸುರು, ಉಸುರು ಹೇಳು, ತಡಮಾಡದೆ ಹೇಳು ನೀನು, ಇರುಳೇಕೆ ಬಂದೆ, ಈ ರಾತ್ರಿ ಏಕೆ ಬಂದೆ ನೀನು, ಇರುಳು, ಇರುಳು ಅಂದ್ರೆ ರಾತ್ರಿ, ನೀನು ಹೇಳು ಈಗ, ಉಸುರು ಹೇಳು, ನೀನು ಹೇಳು ಈ ರಾತ್ರಿ ಏನಕ್ಕೆ ನೀನು ಬಂದೆ. ತಳುವಿಲ್ಲ ಉಸುರು ಇರುಳ್ ಏಕೆ ಬಂದೆ, ಇರುಳು ರಾತ್ರಿ ಏನಕ್ಕೆ ಈ ರಾತ್ರಿ ನೀನು ಬಂದೆ. ಇಂತಹ ಮುಖದಲ್ಲಿ ಭಯವೇ ಕಾಡ್ತಿದೆಯಲ್ಲ ನೋಡಿ. ಬಂದೆ ಲತಾಂಗಿ ಏಳಿಂದ, ಲತಾಂಗಿ ಅಂದ್ರೆ ಬಳ್ಳಿಯಂತೆ ಕೋಮಲವಾದಂತಹ ಶರೀರವುಳ್ಳವಳು ಅಂತ ಅರ್ಥ. ಬಳ್ಳಿಯಂತೆ ಕೋಮಲವಾದಂತಹ ಶರೀರವುಳ್ಳವಳು, ಕೋಮಲ ಅಂದ್ರೆ ಮೃದುತ್ವ ಅನ್ನುವಂತ ಅರ್ಥ. ಅಂದ್ರೆ ಆಕೆಯ ಒಂದು ಸೌಂದರ್ಯವನ್ನ ವರ್ಣನೆ ಮಾಡ್ತಾ ಇರುವಂಥದ್ದು. ನಾನು ಮೊದಲನೇ ತರಗತಿಯಲ್ಲಿ ನಿಮ್ಗೆ ಹೇಳಿದ್ದೆ, ಕುಮಾರವ್ಯಾಸ ರೂಪಕಗಳನ್ನು ಹೆಚ್ಚು ಬಳಸ್ತಾನೆ ಅಂತ. ನೋಡ್ರಿ, ಲತಾಂಗಿ, ವಲ್ಲಭೆ, ಅಪ್ರತಿಮ ಮಲ್ಲ, ನೋಡ್ರಿ ಇಂತಹ ಪದಗಳನ್ನು ಎಷ್ಟು ನವಿರಾಗಿ ಬಳಸಿರುವಂಥದ್ದು, ಎಷ್ಟು ಸೊಗಸಾಗಿ ಬಳಸಿರುವಂಥದ್ದು. ಜೊತೆಗೆ ಈತನ ಒಂದು ಬರವಣಿಗೆಯ ಶೈಲಿ ಎಷ್ಟು ಸೊಗಸಾಗಿದೆ ಇದನ್ನು ಇಲ್ಲಿ ನಾವು ಗಮನಿಸ್ಬೋದಲ್ವಾ. ಮತ್ತೊಮ್ಮೆ ಗಮನವಿಟ್ಟು ನೋಡ್ಕೊಳ್ಳಿ, ಒಂದು ಸಲ ಓದ್ತೇನೆ ನಾನು. ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನ್ನು ಹಿಡಿದು ಅಲುಗಲ್, ಅಪ್ರತಿಮ ಮಲ್ಲನೆದ್ದನು, ನೋಡಿದನು ಪಾಂಚಾಲ ನಂದನೆಯ. ವಲ್ಲಭೆಯೇ ಬರವೇನು ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ, ತಳುವಿಲ್ಲದ ಉಸುರು ಇರುಳೇಕೆ ಬಂದೆ, ಲತಾಂಗಿ ಹೇಳಿಂದ.
ಅಂದರೆ ಈಗ ಈ ಒಂದು ಭಾಗ ದ್ರೌಪದಿ ಮತ್ತು ಭೀಮನ ನಡುವಿನ ಸಂಭಾಷಣೆಯನ್ನು ಪ್ರಧಾನವಾಗಿಟ್ಕೊಂಡು ಹೇಳುವಂತಹ ಒಂದು ಭಾಗ. ಈ ಒಂದು ತರಗತಿಯಲ್ಲಿ ನಿಮಗೆ ದ್ರೌಪದಿ ತನ್ನ ನೋವನ್ನು ಹೇಳ್ಕೊಳ್ಳಿಕ್ಕೆ ಸಲುವಾಗಿ ಅಥವಾ ತನ್ನ ದುಃಖವನ್ನು ತೋಡ್ಕೊಳ್ಳಿಕ್ಕೆ ಸಲುವಾಗಿ ಭೀಮನಲ್ಲಿಗೆ ಬರುವಂತಹ ಒಂದು ಸಂದರ್ಭವನ್ನು ಈ ಮೂರು ಕಾವ್ಯದ ತುಣುಕಿನಲ್ಲಿ ನೀವು ಗಮನಿಸಿದ್ದೀರಿ. ನಂತರದ ತರಗತಿಯಲ್ಲಿ ಮುಂದುವರಿದ ಕಾವ್ಯಭಾಗದ ವಿಚಾರವನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಧನ್ಯವಾದಗಳು.